ಕಳೆದ ಹಲವು ವರ್ಷಗಳಿಂದ ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಕುಟುಂಬಗಳು ಇದೀಗ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪಂಜ ಮತ್ತು ಪಲ್ಲೂಡಿಯಲ್ಲಿನ 6 ಕುಟುಂಬದ ಒಟ್ಟು 21 ಸದಸ್ಯರು ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನೇತೃತ್ವದಲ್ಲಿ ಈ ಘರ್ ವಾಪಸಿ ಕಾರ್ಯಕ್ರಮ ನಡೆದಿದ್ದು, ಮುಂದಿನ 2 ವರ್ಷಗಳಲ್ಲಿ ಈ ಎಲ್ಲಾ ಕುಟುಂಬಗಳಿಗೆ ಪಕ್ಕಾ ಮನೆಯನ್ನು ನೀಡುವ ಯೋಜನೆಯನ್ನು ಸಂಘಟನೆಗಳು ಹಾಕಿಕೊಂಡಿದೆ. ಕಳೆದ 60 ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ 6 ಕುಟುಂಬಗಳು ಹಿಂದೂ ಧರ್ಮಕ್ಕೆ ಮರಳಿದೆ. ಕರಾವಳಿಯ ಮೂಲ ನಿವಾಸಿಗಳಾದ ಕೊರಗ ಜನಾಂಗಕ್ಕೆ ಸೇರಿದ ಈ ಕುಟುಂಬದ ಹಿರಿಯರು ಯಾವುದೋ ಕಾರಣಕ್ಕೆ ಅಂದು ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಪಂಜ ಹಾಗೂ ಪಚ್ಚೋಡಿ ಪರಿಸರದಲ್ಲಿ ಇನ್ನೂ ಹಲವು ಕುಟುಂಬಗಳು ಆಮಿಷಗಳಿಗೆ ಒಳಗಾಗಿ ಅನ್ಯ ಧರ್ಮಗಳನ್ನು ಸ್ವೀಕರಿಸಿದೆ. ಮುಂದಿನ ದಿನಗಳಲ್ಲಿ ಆ ಕುಟುಂಬಗಳನ್ನು ಸಂಪರ್ಕಿಸಿ ಹಿಂದೂ ಧರ್ಮಕ್ಕೆ ಮರಳಿ ತರುವ ಪ್ರಯತ್ನದಲ್ಲಿ ಹಿಂದೂ ಸಂಘಟನೆಗಳಿವೆ. ಅಲ್ಲದೆ ಇದೀಗ ಘರ್ ವಾಪಸಾದ ಕುಟುಂಬಗಳಿಗೆ ಮುಂದಿನ 2 ವರ್ಷದೊಳಗೆ ಪಕ್ಕಾ ಮನೆ ನಿರ್ಮಾಣದ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಸ್ವಲ್ಪ ಕಷ್ಟ ಇತ್ತು, ಅದಕ್ಕೆ ಅದರಿಂದ ಏನು ಸಿಗಲಿಲ್ಲ. ಮತ್ತೆ ಇವರೆಲ್ಲ ಬಂದು, ಮತ್ತೆ ಸುಂದರ್ ಸರ್ ನಮ್ಮ ಅಧ್ಯಕ್ಷರು ಇದ್ದಾರೆ, ಅವರೆಲ್ಲ ಬಂದು ನಮ್ಮನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಏನು ಕಷ್ಟ ಇತ್ತು ನಿಮಗೆ ಆಫರ್ ಮಾಡಿದ್ರು? ಕನ್ನಡದಲ್ಲಿ ಇಲ್ಲ, ಏನ್ ಕೊಡ್ಲಿಲ್ಲ. ಅವ್ರು ಹೇಳಿದ್ರೆ ಏನ್ ಕೊಡ್ಲಿಲ್ಲ. ಮೊದ್ಲು ಫಾದರ್ ಇವಾಗ ಕೊಟ್ಟಿದ್ರು, ಮನೆ ಎಲ್ಲ ಮಾಡಿದ್ರು ಅವರು. ಮತ್ತೆ ಏನಿಲ್ಲ, ಏನ್ ಕೊಡ್ಲಿಲ್ಲ. ನಿಮ್ಗೆ ಚರ್ಚಿಗೆಲ್ಲ ಹೋಗ್ಲಿಕ್ಕೆ ಬಿಡ್ತಿದ್ರ? ಚರ್ಚಿಗೆ ಹೋಗ್ಲಿಕ್ಕೆ ಬಿಡ್ತಿದ್ರು, ಆದ್ರೆ ಸವಲತ್ತು ಏನು ಸಿಗ್ಲಿಲ್ಲ. ಮತ್ತೆ ಇವರೆಲ್ಲ ಬಂದು ಇದ್ಮೇಲೆ ಸವಲತ್ತು ಎಲ್ಲ ಸಿಕ್ತು. ಅಂದ್ರೆ ಹಲವಾರು ವರ್ಷಗಳಿಂದ, ಒಂದು 20 ವರ್ಷದ ಮೊದಲು ಅವ್ರು ಚರ್ಚೆಗೆಲ್ಲ ಹೋಗ್ತಿದ್ರು. ನಮಗೆ ಒಂದು 2-3 ವರ್ಷಗಳ ಬಂದ ಮಾಹಿತಿ ಪ್ರಕಾರ ಯಾರು ನಮ್ಮನ್ನೊಂದು ಹೇಳಿದ್ರು ಅವ್ರು ಚರ್ಚೆಗೆ ಹೋಗ್ತಿದ್ದಾರೆ. ಹಾಗೆ ನಾವು ಮತ್ತು ವಿಷ್ಣು ವರ್ಷದ ಜಿಲ್ಲಾ ಕಾರ್ಯದರ್ಶಿ ನವೀನರಿರೋರು ಸ್ವತಃ ಇಲ್ಲಿ ಬಂದಾಗ ನಮಗೆ ನಿಜ ಅಂಶ ಗೊತ್ತಾಯಿತು. ಎಲ್ಲ ಮನೆಯಲ್ಲಿ ಯೇಸುವಿನ ಫೋಟೋ ಎಲ್ಲ ಇತ್ತು. ಹಾಗೆ ಮತ್ತೆ ಅವರು ನಿರಂತರ ಅವರ ಸಂಪರ್ಕದಲ್ಲಿ ಮೊನ್ನೆ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅದನ್ನು ಅವರನ್ನು ಮರಳಿ ಹಿಂದೂ ಧರ್ಮಕ್ಕೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಧರ್ಮ ಪ್ರಸಾರ ವಿಭಾಗದ ಸೂರ್ಯನಾರಾಯಣ ಜಿ ಅವರೇ ಸ್ವತಃ ಉಪಸ್ಥಿತಿ ಇದ್ದು ಆ ಕಾರ್ಯಕ್ರಮ ಆದದ್ದು. ಟೋಟಲ್ ಅಂದ್ರೆ 25 ಜನ. ಅವರನ್ನು ಯಾವ ರೀತಿ ಹೌದೌದು ಅವರನ್ನೊಂದು ಭಾವನಾತ್ಮಕವಾಗಿ ಅವರನ್ನೊಂದು ಮರಳು ಮಾಡಿದ್ರು. ಚರ್ಚಿಗೆ ಬರಬೇಕು, ನಮ್ಮ ಸತ್ತ ಮೇಲೆ ಗುಂಡಿಗೆ ಹಾಕ್ಲಿಕ್ಕೆ ಚರ್ಚೆ ಆಗಬೇಕು, ಆ ರೀತಿ ಎಲ್ಲ ಅವರನ್ನು ಸ್ವಲ್ಪ ಮಾಡಿದ್ರು. ಯಾವ ಸಮುದಾಯಕ್ಕೆ? ಅವರು ನಮ್ಮ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, ನಮ್ಮ ಹಿಂದೂ ಧರ್ಮದ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.